ಕರೆ ನಮ್ಮ ಭಾಗದ ಕಡೆ ಏನು ಪುರಾಣ ಪಂಡಿತರು ಇಲ್ಲ. ಇಲ್ಲ ಕಡಿಮೆ ನಮ್ಮ ರಾಜಾಪುರ ರಾಮಣ ಸರ್ ಅವರು, ಆಮೇಲೆ ಈ ಕಬ್ಬೂರದ ಶಂಕರ ಮಾಸ್ತರ್ ಅವರು, ಗುರಪ್ ಮಾಸ್ತರ್, ಆಮೇಲೆ ನಮ್ಮ ಗುರಪ್ ಮಾಸ್ತರ್ ಅವರು, ಅನೇಕ ಮಂದಿ ಹಳ್ಳೂರು ಸತ್ಯಪ್ಪಣ್ಣ, ಏನೋ ಮುರುಘಾನೂರ್ ಮಕ್ಕಳು ಸಣ್ಣ ಇದ್ರಬೇ ಕೂಡ ಅವ್ರ ಕಲೆ ಹೆಂಗೈತಿ ನೋಡ್ಬೇಕಂತೇಳಿ ಇಲ್ಲಿವರೆಗೆ ತಾವೆಲ್ಲರೂ ಕೂತು ಕೇಳಿರಲಿಲ್ಲ. ತಮ್ಮೆಲ್ಲರಿಗೆ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳು. ಎಲ್ಲಿ ಹಿರಿಯರು ಒಂದು ವಿಷಯ ಇಟ್ಟಿದ್ರು, ಮನಿ ಶಾಂತಿ ದೊಡ್ಡದು, ಏನ ಮನಃಶಾಂತಿ ದೊಡ್ಡದು, ಹೌದು ಎರಡು ವಿಷಯ ಇಟ್ಟಿಕೊಟ್ಟಿದ್ರು. ನಮ್ಮ ಜೊತೆಗೂಡಿ ಹಾಡುವಂತ ಜೋಡಟ್ಟಿ ಗ್ರಾಮದ ಮಹಾನ್ ಕಲಾವಿದರು, ಹಿರಿ ಕಲಾವಿದರು ಒಂದು ವಿಷಯವನ್ನ ಹಿಡ್ಕೊಂಡು ತಮಗೆಟ್ಟ ನಿಲಕ್ತದ ಭಗವಂತನ ಸೇವೆ ಇಲ್ಲಿವರೆಗೆ ಸಾಗಿಸಿಕೊಂಡು ಬಂದ್ರು. ಮುರುಘಾನೂರದವ್ರಿಗೆ ಮತ್ತ ಮನಿ ಶಾಂತಿ ಅಂತಕ್ಕಂಥದ್ದನ್ನ, ವಾಸ್ತು ಶಾಂತಿ ಅಂತಕ್ಕಂಥದ್ದನ್ನ ನಮಗ್ ಬಿಟ್ಟಿದ್ರು, ನಮಗ್ ಬಿಟ್ಟಿದ್ರು, ಇಲ್ಲಿವರೆಗೆ ಸರಳವಾಗಿ ಬಂತು. ಹೌದು ವಾಸ್ತು ಶಾಂತಿ ಅಂತೇಳಿ ಅಲ್ಲಕ್ಕ ಕಾರಣ ಏನು, ಏನಾದ್ರೆ ವಾಸ್ತು ಅಂದ್ರ ಇರೋ ಠಿಕಾಣಕ್ಕೂ ವಾಸ್ತು ಅತ್ತಾರ, ವಾಸ್ತು ಶಾಂತಿನೂ ಅತ್ತಾರ. ವಾಸ್ತು ಶಾಂತಿ ಅಂತೇಳಿ ಯಾಕೆ ಅತ್ತಾರ ಅಂದ್ರ, ಸುಮ್ ಶಾರ್ಟ್ಕಟ್ದ ವಿಷಯ ಮುಗಿಸ್ಬಿಡ್ತೀನಿ, ಎರಡೇ ನೋಡಿ ಖ್ಯಾಲಿ ಹಾಡಿ ಬರು ಅಂದಾರ. ಹೇಳ್ರಲ್ಲ ವಾಸ್ತು ಅಂತೇಳಿ ಮೊದಲ ಒಬ್ಬ ದೈತ್ಯದ್ದ, ಹೌದು ಏನೋ ದೈತ ಒಬ್ಬ ಮೊದಲ ವಾಸ್ತು ಅಂತೇಳಿ ದೈತ್ಯದ್ದ, ಅದು ಅವನ ಮನ ಶಾಂತಿಗೋಸ್ಕರವಾಗಿ ವಾಸ್ತು ಶಾಂತಿ ಮಾಡ್ತ. ಹೌದು ಕಾರಣ ಆ ವಾಸ್ತು ದೈತ್ಯನ ಮನ ಶಾಂತಿಗೋಸ್ಕರವಾಗಿ ಇದು ಮನಿ ಶಾಂತಿ ಮಾಡ್ತಾರೆ. ಹೌದು ಹಿಂಗ ವಿಷಯದ ಒಂದು ವಿಷಯ ಕೇಳಿದ್ದೆ ನಾನು. ಏನ್ ಕೇಳಿದ್ರಿ? ಏನ ಕೇಳಿದ್ದ ಅಂತ ಕೇಳಿದ್ರ, ಜತ್ತಿ ನಾರಾಯಣಪ್ಪವ್ರ ಜಗತ್ತದೊಳಗ ಅದು ಇಂಥವನಿಗೆ ಮನಃಶಾಂತಿ ಆಗ್ಯದ ಅಂತೇಳಿ ನೀವು ಹೇಳಿದ್ರ ಜಂದ ಸಂಘಟ ಟ್ವಾಳಿ ನಮ್ಮದ ಐತಿ ಅಂತೇಳಿ ಸರ್ಜೋಡಿ ಕಲಾವಿದರಿಗೆ ಕೇಳ್ಕೊಂಡಾಗ ಅಂದಿದೆ ಅಲ್ಲ, ಅವ್ರು ಒಂದು ಮಾತು ಹೇಳಿದ್ರು. ಏನ್ ಹೇಳ್ರಿ? ಜಗತ್ತದೊಳಗ ಬುದ್ಧಗ ಮನಃಶಾಂತಿ ಆಗ್ಯದ, ಮನಸ್ಸ ಶಾಂತಿ ಆಗ್ಯದ ಅಂತ ಹೇಳಿದ್ರು. ಬುದ್ಧಗ ಬಹುತೇಕ ಬುದ್ಧನ ಇತಿಹಾಸ ಗುರುತಿದ್ದವ್ರಿಗೆ ಗುರುತಾಗ್ತದ ನಾ ಹೇಳೋ ಮಾತು. ಹೌದು ಬುದ್ಧಗ ಮನಃಶಾಂತಿ ಅಲ್ಲ, ಅವ ತನ್ನ ಮನಸ್ಸ ಶಾಂತಿ ಇಲ್ಲಾರ ಬಟ್ಟಿಗೆ ಚಿಂತಿ ಒಳಗ ಬುದ್ಧ ಪ್ರಾಣ ಬಿಟ್ಟಾನ. ಹೌದು ಹೆಂಗ ಹೆಂಗ ಬುದ್ಧ ಒಂದ ಗ್ರಂಥ ತಗೊಂಡು ಅಭ್ಯಾಸ ಮಾಡ್ತಿದ್ದ, ಅದು ಓದಿದ ಅವನ ತೆಲಿಗೆ ಹತ್ತಲಿಲ್ಲ, ಹತ್ತಲಿಲ್ಲ ಬುದ್ಧಗ ಬುದ್ಧಗ ಅವ ಓದಿದ ಅವನ ತೆಲಿಗೆ ಹತ್ತಲಿಲ್ಲ, ಅದೇ ಬುಕ್ಕ ತನ್ನ ತೆಲುಗುಂ ಬಿಟ್ಟುಕೊಂಡು ಮನಕೊಂಡ ಬುದ್ಧ. ಬುದ್ಧ ಮನಕೊಂಡ ಸಮಯದೊಳಗ ಸಾಕ್ಷಾತ್ ದೇವರ ಬಂದು ಅವನ ಮ್ಯಾಲ ಅನುಕಂಪ ಬೀರಿದ, ಅದು ಅದೇ ಬುಕ್ಕದೊಳಗಿರುವಂತದ್ದೆಲ್ಲ ಅವನಿಗೆ ಜ್ಞಾನ ಪ್ರಬೋಧನೆ ಮಾಡದ ಮನಕೊಂಡ ಟೈಮದಲ್ಲಿ. ಹೌದು ಬುದ್ಧಗ ಅದನ್ನೆಲ್ಲ ವಿಷಯ ಬೋಧನೆ ಆಯ್ತು, ಆದ್ರ ಬುದ್ಧಗ ಮನಸ್ಸು ಸಮಾಧಾನ ಆಗ್ಲಿಲ್ಲ. ಯಾಕೆ ಸಮಾಧಾನ ಆಗ್ಲಿಲ್ಲ ಕೇಳ, ಹೇಳ್ರಲ್ಲ ನಾವು ಓದಿ ನನ್ನ ಮನವರಿಕೆ ಮಾಡಿಕೊಂಡ ನಾ ತೃಪ್ತಿ ಪಡಬೇಕತ್ತಿದ್ದೆ, ಕರೆ ನನಗ ಓದುವಂತ ನನ್ನ ತಲೆಗೆ ಹತ್ತಲಿಲ್ಲ, ಆ ಗುರುನಾಥನ ಕಡೆಯಿಂದ ಆ ದೇವರ ಕಡೆಯಿಂದ ನನ್ನ ಬೋಧನೆ ಆಯ್ತಲ್ಲ ಅಂತ ಹೇಳಿ ತಿಳ್ಕೊಂಡು, ನಾನು ಓದಿ ಜ್ಞಾನ ಪಡ್ಕೊಲಿಲ್ಲ ಅಂತೇಳಿ ತಿಳ್ಕೊಂಡ ಅದೇ ಚಿಂತೆ ಒಳಗ ಬುದ್ಧ ಪ್ರಾಣ ಬಿಟ್ಟ, ಅವನಿಗೆ ಮನಃಶಾಂತಿ ಆಗಲಿಲ್ಲ. ಹಿಂಗ ವಿಷಯ ಅದ. ಒಂದು ಮಾತದ, ಏನದ ಒಂದು ನಾ ಒಂದು ವಿಷಯ ಕೇಳಿದ್ದೆ ಇಲ್ಲಿ ಜತ್ತಿ ನಾರಾಯಣಪುರದ ವಿಷಯ. ಆ ವಿಷಯ ನಾನೇನು ನಿಮ್ಗೆ ಕೊಟ್ಟಿತನದಿಂದ ಮಾತಾಡವಲ್ಲ, ನಾನು ಯಾರಿಗಾರೆ ಹಿಂಗ್ ಒಗಿಬೇಕು ನಾ ಭಾರಿ ಅನಿಸೋಬೇಕಂತ ಮಾತಾಡವಲ್ಲ, ನಾನು ತಿಳಿತಿತ್ತು ಅಂದ್ರ ಮಾತಾಡ್ತೀನಿ, ತಿಳಿಲಿಲ್ಲ ಅಂದ್ರೆ ನಾ ಎಂದೂ ಮಾತಾಡೋನು ಅಲ್ಲ. ಬಿಟ್ಟು ಬಿಡ್ತೇವ ಯಾವಾರೇ ಬಿಟ್ಟು ಬಿಡ್ತೇವೆ. ಒಂದು ವಿಷಯ ಕೇಳಿದ್ದೇವ ನಾವು ಸರ್ಜೋಡಿ ಕಲಾವಿದರಿಗೆ. ಏನ್ ಕೇಳಿದ್ರಿ? ಜತ್ತಿ ನಾರಾಯಣಪುರ ಹೋಗಿ ಹುಲಿ ಜಯಂತಿ ಅನಿಸ್ಬೇಕಾದ್ರ ಯಾಕವ ಜತ್ತಿ ನಾರಾಯಣಪುರಕ್ಕ ಹೋದ? ಜತ್ತಿ ನಾರಾಯಣಪುರಕ್ಕೆ ಹುಲಿ ಜಯಂತಿ ಅಂತೇಳಿ ಯಾಕೆ ಅನಿಸ್ಬೇಕಾಗಿತ್ತು? ಶಿರಡೋಣ ನಿಂಬಾಳ ಗುಡ್ಡ ಯಾಕೆ ಅನಿಸ್ಲಿಲ್ಲ? ಶಿರಡೋಣಕ ಮತ್ತು ನಿಂಬಾಳಕ್ಕೆ ಯಾಕೆ ಅನಿಸ್ಲಿಲ್ಲ ಅಂದ ಕೂಡಲೇನೆ ಹುಲಿ ಮರಿಗಳು ತಂದ ಪ್ರಕಾರವಾಗಿ ಯಾರು ಆ ಹುಲಿ ಮರಿ ತಾಯಿಗೆ ಮಾತು ಕೊಟ್ಟ ಪ್ರಕಾರವಾಗಿ ಜತ್ತಿ ನಾರಾಯಣಪುರಕ್ಕೆ ಹುಲಿ ಜಯಂತಿ ಮಾಡ್ಯಾನ ಅಂತ ಹಂಗ ಹೇಳಿದ್ರು? ಹಂಗಿಲ್ಲ. ಜತ್ತಿ ನಾರಾಯಣಪುರಕ್ಕೆ ಯಾಕೆ ಬಂದ ಅಂತ ಕೇಳಿ ನಾ. ಇವತ್ ಕಬ್ಬೂರು ಊರಿಗೆ ಯಾಕೆ ಬಂದೇವಪ್ಪ ನಾವು? ಭಂಡಾರ ಇಟ್ಟರೆ ಬಂದೇವು ಹಾಡ್ಲಾಕ. ಇಲ್ಲಿ ನಮ್ಮ ಪಾಟೀಲ್ ಅವರ ಒಂದು ಬಾವಿ ಶಾಂತಿ ನಿಮಿತ್ತ ಮಾಡಿಕೊಂಡು ಎರಡು ದೇವರುಗಳನ್ನ ತಮ್ಮ ಹೊಲದಲ್ಲಿ ಬರಮಾಡಿಕೊಂಡು ನಮಗ ಆಮಂತ್ರಣ ಪತ್ರಿಕೆ ಕೊಟ್ಟಾಗ ನಾವು ಇಲ್ಲಿಗೆ ಬಂದಿದ್ದೇವೆ. ಹೌದ ಏನೋ ಈ ಜಾತ್ರೆಗೆ ನಮಗ ಭಂಡಾರ ಕೊಟ್ಟಾಗ ನಾವು ಇಲ್ಲಿಗೆ ಬಂದಿದ್ದೇವೆ.
ಕರೆ ಇದ ಕಾರಣ ಏನು, ಇಲ್ಲಿ ಜಾತ್ರೆ ಐತೆ ಅಂತೇಳಿ ಭಂಡಾರ ಕೊಟ್ಟಾರ, ನಾವು ಇಲ್ಲಿಗೆ ಬಂದಿದ್ದೇವೆ, ಇಲ್ಲಿ ಹಾಡಾಗತ್ತೇವೆ. ಹಂಗ ಜತ್ತೆ ನಾರಾಯಣ ಪುರಕ ಎದರ ಸಲುವಾಗಿ ಹೋದ, ಅಲ್ಲಿ ಏನು ಕಾರಣ ಇತ್ತು ಅಂತ ಕೇಳ್ಕೊಂಡಾಗ ಬರೇ ಹುಲಿ ಮರಿ ತಾಯಿಗೆ ಮಾತು ಕೊಟ್ಟಿದಂತಕ್ಕಂಥ ಮಾತನ್ನು ಹೇಳಿದ್ರು. ಆ ವಿಷಯ ನಾನೇನು ಅಲ್ಲಗಳೇವನು ಅಲ್ಲ, ತಾವು ತಿಳ್ಕೊಂಡು ಮಾತಾಡ್ಬೇಕ. ಆ ವಿಷಯ ಪರಿಶುದ್ಧವಾಗಿ ಅದನ್ನ ಅಲ್ಲ, ಅದರ ಹಿಂದೆ ಜತ್ತಿ ನಾರಾಯಣ ಪುರಕ ಯಾಕೆ ಹೋದ ಅಂತಕ್ಕಂಥದ್ದನ್ನ ಅದ ವಿಷಯ ಬಹಳ ಐತಿ. ಯೂಟ್ಯೂಬ್ ಚಾನಲ್ ದವರು ಮುಂದೆ ಅದಾರ, ಹೇಳ್ದಂದ್ರ ನಾಳೆ ಉತ್ತರ ಬಿಡುಗಡೆ ಆತೈತಿ, ಮುಂದೆ ನಮಗ್ ಕೆಲಸ ಸಿಗಂಗಿಲ್ಲ. ಇಲ್ಲ ನೀವ್ ಒತ್ತಿರ ಕರೆ, ನಾವು ಹೇಳೋದಿಲ್ಲ, ತಮ್ಮಂದ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಏ ನೀವ್ ಹೇಳಿದೆ ಸರಿ ರೀ ಸರ್, ಏ ಇಲ್ಲ ನೀವ್ ಹೇಳಿದೆ ಸರಿ, ಇಲ್ಲ ಏ ಇಲ್ಲ ಶಾಣ್ಯರ ತಿಂಗಿಲ್ಲ, ಇಲ್ಲ ಇಲ್ಲಿ ನೀವ್ ಕುಂದ್ರಿ, ನಾ ಇನ್ನ ಹಾಡ್ಕೋತ ಮಾತಾಡಿ ಸುಮ್ ಕುಂದ್ರಿ. ಜತ್ತಿ ನಾರಾಯಣ ಪೂರ್ಕ ಯಾಕೆ ಭಾರತ ತಟ್ಟ ವಿಷ ಇಟ್ಟು ಕೇಳಾಗ್ತೀರಿ ನೀವು ಬಡಿಬ್ಯಾಡ್ಯಾರಿಗಿ ದೇವರಾಗಿ ಉಳಿದರ ನಿಗಿ ದೇವಾಗಿ ಬಡಿಬ್ಯಾಡ್ಯಾರಿಗಿ ಮಾಡು ಗುರು ಸೇವಾ ದೇವರಾಗಿ ಉಳಿದರಣಿಗಿ ದೇವಾಗಿ ಬಡಿಬ್ಯಾಡ್ಯಾರಿಗಿ
Yeah.
ಬಡತನದ ಮನಿ ಒಳಗೆ ಹೆಣ್ಣ ಹುಟ್ಟಬಾರದು ಬಡತನದ ಮನಿ ಒಳಗೆ ಹೆಣ್ಣ ಹುಟ್ಟಬಾರದು ಎಲ್ಲಿ ಹುಟ್ಟಿ ಬಂದ ಎಲ್ರಿಪ್ಪ ಅರಿಕೇರಿ ಊರಾಗ ಅಮ್ಮೋಗ ಸಿದ್ದ ನಮ್ಮ ಅಮ್ಮಗ